ಹಲೋ, ಏನಮ್ಮ ಹಂಗೆ ಫೋನ್ ಮಾಡ್ತೀಯಾ? ಮಾಡ್ಕೋಬಿಡಿ ಪ್ಲೀಸ್. ನಂಗೆ ಟೈಮ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಇರಿಟೇಷನ್ ಏನಿದು ಬರ್ತಾ ಇದೆ ನೋಡು. ಆತರ ಇನ್ನು ತಂಗಿ ಹತ್ರ ಹೇಳಿದ್ರು ಬೇಜಾರು ಮಾಡ್ಕೋತಾರೆ, ಸಮಾಧಾನ ಹೇಳ್ಬೇಕು ಅಲ್ವಾ? ಓ, ಸಮಾಧಾನ ಹೇಳಕ್ಕೋಸ್ ನಾನು ಏನ್ ಅನ್ಕೊಂಡಿದ್ದೀರಿ ನೀವು? ಕಂಟ್ರೋಲ್ ಮಾಡ್ಕಲ್ಲ, ಖುಷಿ ಒಂಥರ ಸಂಭ್ರಮ. ಇವನೊಬ್ಬ ಮೂರ್ಖ, ಇವನೊಬ್ಬ ಸ್ವಾರ್ಥಿ, ಇವನೊಬ್ಬ ಕಪಟಿ, ಇವನೊಬ್ಬ ಮೂರ್ಖನ್ ತಂಗಿ ನಾನು. ನೋಡ್ರಿ, ಇವನು ಇವನು ಕರುಣೆ ಇಲ್ಲದ ಕಟುಕ. ಪರವಾಗಿಲ್ಲ, ನೀವು ಏನೇನು ಅಷ್ಟಿದ್ರೆ ತಂಗಿ ನಾನು. ಯಾಕ್ರೋ ಫೋನ್ ಮಾಡ್ತೀರಿ? ನಾನು ಪೂರ್ವ ಜನ ಪುಣ್ಯ ಅನ್ಕೋತೀನಿ. ನಿಮ್ ಒಂದು ವಾರದಿಂದ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಇವತ್ತು ಶಿವಲಿಂಗದ್ ನೋಡ್ದೆ, ಗಣೇಶ್ ಅವ್ರದ್ದು ಇದನ್ನ ನೋಡ್ದೆ. ಈಗ ಕಾಲ್ ಮಾಡಿದ್ರು ಸಿಕ್ತಲ್ಲ, ನಮಗೊಂಥರ ಫುಲ್ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಯಾಕೆ ನಿಮ್ ಹತ್ರ ಮಾತಾಡ್ಬೇಕು ಅಷ್ಟೆ. ಯಾವ ಊರು ನಿಂದು? ಬೆಂಗಳೂರು. ಏನ್ ಬೇಕು ಹೇಳಮ್ಮ ನಿಂಗೆ? ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ಬೇಕು ಅಷ್ಟೆ. ನೀವು ಮಾಡ್ತಿರೋ ಜನಕ್ಕೆ ಒಂದು ಉಪಕಾರದ ಒಂಥರ ಸಾಂತ್ವನದ ನುಡಿಗಳು, ಇವು ಏನೋ ಒಂಥರ. ಏನ್ ಮಾಡ್ತಾ ಇದೀಯ? ಹಲೋ, ಏನ್ ಕೆಲಸ ಮಾಡ್ತೀಯೋ? ನಾನೊಬ್ಬ ಯೋಧನ ಹೆಂಡತಿ. ಹೌದೇನಾ? ಹೌದಾ? ಹೌದು. ಎಲ್ಲಿ ವೀರ, ಎಲ್ಲಿ ಕೆಲಸ ಮಾಡೋದು? ಗೌರ್ಮೆಂಟ್ ಕೆಲಸ. ಅದು ಮಿಲಿಟರಿ ರಿಟೈರ್ಡ್ ಆದ್ಮೇಲೆ ಬೆಮ್ಮನಲ್ಲಿ ಕೆಲಸ ಸಿಕ್ಕಿದೆ, ಅಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ರಿಟೈರ್ಡ್ ಆಗಿದ್ದಾರಾ? ಹಾ ಹೌದು ಅಣ್ಣ, ಆಯ್ತು. ಅವ್ರಿಗೆ ನಿನ್ಗೆ ಯೋಧನ ಮದುವೆ ಆಗಿದ್ದೆ, ಯಾಕೆ ನೀನು ಭಯ ಅಲ್ವಾ? ಏನು ಭಯ ಇರ್ಲಿಲ್ಲ, ನಮ್ ಅಣ್ಣನೇ ಮಿಲಿಟರಿಯಲ್ಲಿ ಇದ್ದ. ಆದ್ರೂ ನಿಮ್ಗೆ ಹೆಂಗೆ, ಯಾವ ಧೈರ್ಯದ ಮೇಲೆ ಮದುವೆ ಆದ್ರೆ ನೀವು? ಒಂಥರ ನಮ್ಗೇನೋ ದೇಶ ಸೇವೆ ಮಾಡ್ತಾರೆ ಅವರು, ಇದಾಗ್ಬೇಕು ಅಂತ ನಮ್ಮ ಅಣ್ಣನ್ ನೋಡಿ ನನ್ಗೆ ಆಸೆ ಆಗ್ತಾ ಇತ್ತು. ಮಕ್ಕಳು ಮಿಲಿಟರಿಗೆ ಹೋದ್ರೆ ಹೋಗು ಅಂತ ಮಗನ್ ಹೇಳಿದೆ, ಅವನು ಹೆಂಡಿ ಎಕ್ಸಾಮ್ ಬರಲಿಲ್ಲ. ಬಟ್ ನನ್ಗೆ ನನ್ನ ಯಜಮಾನ್ರಿಗೆ ಆಸೆ ಇದೆ ಸೇವೆ ಮಾಡ್ಬೇಕು ಅಂತ. ಹೌದು, ಏನಕ್ಕೋಸ್ಕರ ಮಾಡ್ಬೇಕು ದೇಶ ಸೇವೆ? ಏನಕ್ಕೋಸ್ಕರ ಮಾಡ್ಬೇಕು? ದೇಶದ ಒಳಗಡೆ ಇಂತಹ ಹೇಡಿಗಳು ಎಲ್ಲ ಕೆಟ್ ಕೆಟ್ ಕೆಲಸ ಮಾಡ್ತಾ ಇದಾರೆ, ಲೂಟಿ ಮಾಡ್ತಾ ಇದಾರೆ, ಭ್ರಷ್ಟಾಚಾರ ಮಾಡ್ತಾ ಇದಾರೆ, ಜೂಜಾಡಿಸ್ತಾ ಇದಾರೆ, ಮಾಡಬಾರ್ದು ಮಾಡ್ತಾ ಇರೋರನ್ನ ಏನಕ್ಕೋ ದೇಶಭಕ್ತಿ? ಅವ್ರವರು ಅವ್ರಿಗೆ ಅವ್ರದ್ದು ಒಂದು ಇದ್ರಲ್ಲಿ ಇರುತ್ತೆ ಅಣ್ಣ, ನನ್ನ ಇದ್ರಲ್ಲಿ ನನ್ನ ಅನ್ಬೋದು ಮಾಡ್ಬೇಕು ಅಂತ. ಅವ್ರವ್ರು ತಿಳ್ಕೋಬೇಕು ಅಥವಾ ಅವ್ರವ್ರಿಗೆ ಅದ್ರ ಜ್ಞಾನ ಬರಬೇಕು. ನಮ್ ಕೈಲಿ ಆಗುತ್ತೋ ಇಲ್ಲ, ಒಂದು ಅಳಿಲು ಸೇವೆನಾದ್ರೂ ಮಾಡ್ಬೇಕು ಅನ್ನೋದು. ಇಲ್ಲಿ ದೇಶದಲ್ಲಿ ಏನೇ ಆಗೋಗ್ಲಿ ಪರವಾಗಿಲ್ಲ, ನೀವು ದೇಶನ ಕಾಪಾಡಬೇಕು ನಮ್ ಕೈಲಾದಷ್ಟು ಮಟ್ಟಿಗೆ. ನಾನೇ ಇಲ್ಲ ಅಂತಂದು ಇದ್ ಮಾಡಕ್ಕಾಗಲ್ಲ ಅಣ್ಣ. ಮೋಸ್ಟ್ಲಿ ಅದಕ್ಕೆ ನಿನ್ ಮಗನಿಗೆ ಬೇಜಾರಾಗಿ ನಾನು ದೇಶದ ಒಳಗಡೆನೆ ಸೇವೆ ಮಾಡ್ತೀನಿ, ನೀವು ದೇಶದ ಹೊರಗಡೆ ಗಡಿಯಲ್ಲಿ ಯೋಧ ಆದ್ರೆ ನಾನು ಗಡಿ ಒಳಗಡೆ ದೇಶದ ಒಳಗಡೆನೆ ಯೋಧ ಅಂತ ಇರ್ಬೋದು. ಅದು ಇನ್ನು ಚಿಕ್ಕ ಹುಡುಗ, ಚಿಕ್ಕ ಹುಡುಗ ಅಂದ್ರೆ ದೊಡ್ಡವನೇ, ಬಟ್ ಅವನಿಗೆ ಅಷ್ಟು ಅರ್ಥ ಆಗಿಲ್ಲ ಅಣ್ಣ. ಇಲ್ಲ, ಆಗಿದೆ ನೋಡಮ್ಮಿ. ಎಲ್ಲರೂ ಯೋಧ್ರೆ, ದೇಶಭಕ್ತಿ ಇರುವವರೆಲ್ಲರೂ ಯೋಧ್ರೆ. ದೇಶಭಕ್ತಿಯಲ್ಲಿ ಎರಡು ವಿಧ, ಪೂರ್ಣ ದೇಶಭಕ್ತಿ, ಪ್ರವೃತ್ತಿ ಮತ್ತು ನಮ್ಮ ವೃತ್ತಿ, ಎರಡಿರುತ್ತೆ. ವೃತ್ತಿಯೊಳಗಿಂದ ಪ್ರವೃತ್ತಿ ಗಡಿಕಾಯುವ ದೇಶಭಕ್ತಿ. ವೃತ್ತಿ ಬಿಟ್ಟು ಪ್ರವೃತ್ತಿ, ದೇಶದೊಳಗಡೆ ಇದ್ದು ದೇಶನ ರಕ್ಷಣೆ ಮಾಡೋ ಪ್ರವೃತ್ತಿ. ನೋಡಮ್ಮಿ, ಬರೀ ಯೋಧ್ರೆ ದೇಶನ ಕಾಪಾಡಕ್ಕಾಗಲ್ಲ, ದೇಶದ ಒಳಗಡೆ ಇರೋ ನಾವೆಲ್ಲ ಕೂಡ ಯೋಧರಾದ್ರೆ ಇದಕ್ಕೇನ್ ಮಾಡ್ಬೇಕು? ಸಂಪಾದನೆ ಮಾಡಕ್ ನಮ್ಗೆ ಟೈಮ್ ಇದೆ. ಅಟ್ಲೀಸ್ಟ್ ವಾರಕ್ಕೊಂದು ಗಂಟೆ ದೇಶಕ್ಕೋಸ್ಕರ ಥಿಂಕ್ ಮಾಡಿದ್ರೆ ದೇಶ ಒಳಗಡೆ ಸುಭದ್ರ ಆಗುತ್ತೆ. ಬರೀ ಚರ್ಮನ ರಕ್ಷಣೆ ಮಾಡಿದ್ರೆ ದೇಹ ಚೆನ್ನಾಗಿರುತ್ತೇನೋ? ಒಳಗಡೆ ಮಾಂಸ, ರಕ್ತ, ಮಜ್ಜ, ಅಸ್ಥಿ ಎಲ್ಲ ಇದೆಯಲ್ಲೋ, ಅದು ಸರಿಯಾಗಿರ್ಬೇಕಲ್ಲ. ಅದಕ್ಕೆ ನಾವೆಲ್ಲ ಯೋಧರಾಗ್ಬೇಕು ಇಸ್ರೇಲ್ ತರ. ನಮ್ಮ ಯಜಮಾನ್ರಿಗೆ
ಇವಾಗ್ಲೂ ಒಂದು ಕಣ ಕಣದಲ್ಲೂ ಒಂದು ಇದೆ ಜೈನ, ಒಂದು ಏನಾದ್ರು ಮಾಡ್ಬೇಕು, ನಾನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಮಾಡ್ಬೇಕು. ಅದನ್ನೇ ಏನು ಖಂಡಿಸುವುದರಿಂದ, ದಂಡಿಸುವುದರಿಂದ, ಪ್ರಶ್ನಿಸುವುದರಿಂದ, ಧೈರ್ಯವಾಗಿ ಎದ್ದು ನಿಂತು ಮಾತಾಡುವುದರಿಂದ ಈ ದೇಶಭಕ್ತಿ ಸಾಧ್ಯ. ಈ ಒಳಗಡೆ ಇರುವ ದೇಶಭಕ್ತಿಗೆ ಹಣ ಬೇಕಾಗಿಲ್ಲ, ಹಣ ಖರ್ಚು ಮಾಡಬೇಕಾಗಿಲ್ಲ, ಹಣ ಪಡಿಬೇಕಾಗೂ ಇಲ್ಲ. ನಮ್ಮ ಸಮಯ ದೇಶಕ್ಕೆ ಕೊಡಬೇಕು. ವೃಕ್ಷ ರಕ್ಷಿಸುವುದರಿಂದ, ಮನುಷ್ಯನಿಂದ ಹಾನಿಯಾದ ವೃಕ್ಷವನ್ನು ರಕ್ಷಿಸುವುದರಿಂದ, ಪಕ್ಷಿ ಉರಗ ಅಂದ್ರೆ ಹಾವು ಇವುಗಳ ಸಂತತಿ ಕಡಿಮೆ ಆಗ್ತಾ ಇದೆ, ಇವುಗಳನ್ನ ಹೆಚ್ಚು ಮಾಡುವುದರಿಂದ, ಪ್ರಾಣಿಗಳನ್ನ ರಕ್ಷಿಸುವುದರಿಂದ, ಹಾಲು ಕೊಡುವ ಪ್ರಾಣಿಗಳನ್ನ ಹತ್ಯೆ ಮಾಡುವುದನ್ನ ನಿಲ್ಲಿಸುವುದರಿಂದ, ಇಂತಹ ಹಾಲು ಕೊಡುವ ಎಲ್ಲ ಪ್ರಾಣಿಗಳು ತಾಯಿಗೆ ಸಮಾನ ಅಲ್ಲೇನಾ? ಹೌದು ಅಣ್ಣ, ಸತ್ಯವಾದ ಮಾತು. ಆ ಹಾಲು ಬಳಸ್ತಾ ಇದಿರಲ್ಲ ನೀವು, ದಿನ ಅದನ್ನ ಬಳಸಿ ನಂತರ ಅದನ್ನ ಕೊಲೆ ಮಾಡೋದಂದ್ರೆ ಸಂತ ತಾಯಿನ ಕೊಲೆ ಮಾಡ್ದಂಗ. ಹಾಗಾಗಿ ಯಾವುದೇ ಪ್ರಾಣಿ ಆಗ್ಲಿ ಬದುಕಿರುವಾಗ ಹಿಂಸೆ ಮಾಡಬಾರ್ದು ಅದಕ್ಕೆ. ಓಕೆ, ಅಟ್ಲೀಸ್ಟ್ ಸಾಯುವವರೆಗಾದ್ರೂ ಸುಖ ಪಡಕ್ ಬಿಡ್ರು. ಸ್ವತಂತ್ರನೇ ಸುಖ, ನೀವೇನ್ ಸುಖ ಕೊಡ್ಬೇಕಾಗಿಲ್ಲ. ಸಗಣಿ ಹುಳನ ಸುಖ ಕೊಡ್ಬೇಕು ಅಂತ ಹಂಸ ತೂಲಿಕೆಯಲ್ಲಿ ಇಟ್ರೆ ಅದ್ ಸುಖ ಪಡಲ್ಲ, ಸಗಣಿ ಒಳಗೆ ಸುಖ ಪಡಲ್ಲ. ಅದರಷ್ಟಕ್ಕದೇ ಇರೋಕ್ ಬಿಡ್ಬೇಕು. ನೀವು ಮಾಡೋದ್ರಿಂದ ದೇಶ ಇಂಪ್ರೂವ್ ಆಗತ್ತಮ್ಮಿ. ಅವಾಗ ಸೈನಿಕನಿಗೆ ದೇಶ ಇಂಪ್ರೂವ್ ಆದ್ರೆ ಈ ಫೈನಾನ್ಸ್ ಇಂಪ್ರೂವ್ ಆಗುತ್ತೆ. ಫೈನಾನ್ಸ್ ಇಂಪ್ರೂವ್ ಆದ್ರೆ ಸೈನಿಕನಿಗೂ ನಾವು ಇನ್ನಷ್ಟು ಹೆಚ್ಚು ಸಂಬಳ ಕೊಡಬಹುದು, ಮತ್ತೆ ಆ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಕೊಡಬಹುದು, ಬೆಟ್ಟ ಹತ್ತುವ ಎಕ್ವಿಪ್ಮೆಂಟ್ಸ್ ಕೊಡಬಹುದು. ಇವಾಗ ಜಪಾನ್ ಅಲ್ಲಿ ಸೈನಿಕರಿಗೆ ಮೊಣಕಾಲ್ ಹಿಂಭಾಗದಲ್ಲಿ ಒಂದು ಎಕ್ವಿಪ್ಮೆಂಟ್ ಅಟ್ಯಾಚ್ ಮಾಡ್ತಾರೆ. ಎಷ್ಟು ಸಾವಿರ ಮೆಟ್ಲು ಹತ್ತಿದ್ರು ಅವ್ರಿಗೆ ನೋವಾಗಲ್ಲ, ಮೊಣಕಾಲ್ ಡ್ಯಾಮೇಜ್ ಆಗಲ್ಲ. ಒಂದು ಮಾತು ಅಣ್ಣ, ನನ್ನ ಅಣ್ಣ ಲೈ ಲಡಾಖ್ ಅಲ್ಲಿ ಇದ್ದ, ಅವನಿಗೆ ಮತ್ತೆ ಆಗಿ ಒಂದ್ ಚಿಕ್ಕ ಮಗು ಇತ್ತು. ಅವಾಗ ಒಂದು ಕೂದಲಿಳೆ ಅಂತರದಲ್ಲಿ ಅವನಿಗೆ ಆ ಗುಂಡು ಹೊಟ್ಟೆಗೆ ತಗಲೋದು ನಿಂತೋಯ್ತು. ಅದನ್ನ ಕೇಳಿದ್ಮೇಲೆ ತುಂಬಾ ದುಃಖ ಆಗ್ತಾ ಇತ್ತು. ಅವನ್ ಪಾಪ ಹೇಳ್ತಾ ಇದ್ದ ಮದ್ವೆ ನನ್ ಬೇಡ ಅಂತ. ನಾನು ಅನ್ಕೋತಾ ಇದ್ದೆ ಆದ್ರೂ ಒಂದು ದೇಶಕ್ಕೆ ಇದ್ ಮಾಡಿದ ಮಾಡ್ತಾ ಇದ್ದಾನಲ್ವಾ, ಹೋಗಿದ್ರು ಪರವಾಗಿರಲಿಲ್ಲ, ದೇವ್ರು ನಮ್ ಮೇಲೆ ಆಶೀರ್ವಾದ ಮಾಡಿ ಹೇಗೂ ಒಂದು ಕಾಪಾಡ್ತಾ ಇದ್ರು ಅಂತ ಅನ್ಸ್ತಾ ಇತ್ತು. ಬುಲೆಟ್ ಪ್ರೂಫ್ ಜಾಕೆಟ್ಸ್ ಆಗ್ಲಿ, ಸೊಂಟನ ಹಿಡಿದಿಡೋ ಅಂತ ಎಕ್ವಿಪ್ಮೆಂಟ್ಸ್ ಬಂದಿದೆ. ಇವೆಲ್ಲ ನಮ್ಮ ಆರ್ಮಿಗೆ ನಾವು ಕೊಟ್ರೆ ನಮ್ಮ ದೇಶದ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನು ಕಳ್ಕೊಳ್ಳುತ್ತೆ ಬೇರೆ ದೇಶಗಳು, ಎಂತ ದೊಡ್ಡ ದೇಶ ಆದ್ರು. ಏನಾಗುತ್ತೆ ನೋಡಮ್ಮಿ, ಅಯೋಧ್ಯ ಅಂದ್ರೆ ಏನ್ ಗೊತ್ತಾ, ಸುಮಾರು 20 ತಲೆಮಾರುಗಳಿಂದ ಯುದ್ಧ ನಡೆದಿರ್ಲಿಲ್ವಂತಲ್ಲಿ, ಅಷ್ಟು ಯುದ್ಧವಿಲ್ಲದ ದೇಶ ಅಯೋಧ್ಯ, ವಧೆ ಇಲ್ಲದ ದೇಶ ಅಯೋಧ್ಯ, ಅವಧ ಅಂತ ಕರಿತಿದ್ರು. ಯುದ್ಧನೇ ಇರ್ಲಿಲ್ಲ ಅಲ್ಲಿ, ಹಂಗೆ ಯುದ್ಧವಿಲ್ಲದ ಅಯೋಧ್ಯೆ ಆಗತ್ತೆ ನಮ್ಮ ದೇಶ ಭಾರತ, ಅವಧವಾಗತ್ತೆ ಭಾರತ. ಅದಾಗ್ಬೇಕು ಅಂದ್ರೆ ನಾವೆಲ್ಲ ಊರಲ್ಲಿರೋರು ಕೂಡ ಅಯ್ಯೋ ನನ್ಗೆ ಮಿಲಿಟರಿಲಿ ಹೋಗಕ್ ಸಿಗ್ಲಿಲ್ಲ ಅಂತ ಸುಮ್ಮನಾಗ್ಬಾರ್ದು, ಪ್ರಶ್ನೆ ಮಾಡ್ಬೇಕು, ಮತ್ತೆ ಮಟ್ಟ ಹಾಕ್ಬೇಕು ಕೆಟ್ಟವರನ್ನ ಸಂವಿಧಾನದ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕು. ಹೆಣ್ಣ ರಕ್ಷಣೆ ಮಾಡ್ಬೇಕು, ಹೆಣ್ಣು ಮಕ್ಕಳನ್ನ ಅವಮಾನ ಆಗ್ತಿದ್ರೆ ಅಲ್ಲೇ ನಿಂತು ಖಂಡಿಸ್ಬೇಕು. ನಿಜವಾಗ್ಲು ಇವೆಲ್ಲ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಅಂತ ದಿನ ಬಂದಾಗ ನಮ್ ದೇಶನ ಯಾರು ಕ್ವಶನ್ ಕೂಡ ಮಾಡಕ್ಕಾಗಲ್ಲ. ಪ್ರತಿಯೊಬ್ಬರು ಇದ್ರಲ್ಲೂ ಒಂದು ಮನ್ಸಲ್ಲಿ ಒಂದು ಸಣ್ಣ ಮೂಲೆನಲ್ಲಿ ಬಂದ್ರು ಸಾಕು ಅಣ್ಣ. ಇದು ಇದನ್ನೇ ಇವಾಗ ಕರ್ನಾಟಕ ಭ್ರಷ್ಟವಿಲ್ಲದ ಕರ್ನಾಟಕ, ವೈಭವ ಕರ್ನಾಟಕಕ್ಕೋಸ್ಕರ ಮಾಡ್ತಾರೆ. ಅದು ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಉರಗ ರಕ್ಷಾ, ಗರ್ಭರಕ್ಷಾ. ಈ ಗರ್ಭಿಣಿಯರ ಮೇಲೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ, ಕಾರ್ಡ್ ಸಿಸೇರಿಯನ್ ಮಾಡ್ತಾ ಇದ್ರಮ್ಮಿ. ನೀನೇ ಹೇಳಮ್ಮಿ, ಅವ್ರೇನೋ ಒಂದು 20,000 ಹಂಗೆ ಒಂದೇ ದಿವಸಕ್ಕೆ ಉಡಾಯಿಸ್ಬಿಡ್ತಾರೆ ಡಾಕ್ಟರ್ಸ್. 20,000, 50,000, 1,00,000. ಇವರು ಗರ್ಭಿಣಿ ಜೀವನ ಪರ್ಯಂತ ಸಾಯೋ ತನಕ ಬೆನ್ನು ನೋವು, ಆ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಹೊಟ್ಟೆ ಮೇಲೆ ಮಾರ್ಕು, ಹೊಟ್ಟೆ ಒಳಗಡೆ ಕುಯ್ದಾಟ, ಯಾಕೆ ಬೇಕಮ್ಮಿ ಇದೆಲ್ಲ? ನನ್ಗೆ ಎರಡನೇ, ನನ್ಗೆ ಇಬ್ಬರು ಮಕ್ಕಳು ಅಣ್ಣ, ಮಗ ದೊಡ್ಡವನು, ಅವನ್ ನಾರ್ಮಲ್ ಆಯ್ತು, ಎರಡನೇದು ನಾರ್ಮಲ್. ಬಟ್ ಸಿಸರ್ ನನ್ಗೆ ತುಂಬಾ ದಿನ ಆದ್ರೂ ಆಗ್ಲಿಲ್ಲ. ನಾನು ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ಸೇರಿದ್ದು, ಅಲ್ಲಿ ನಾರ್ಮಲ್ ಎಲ್ಲಾ ತರದಲ್ಲೂ ಟ್ರೈ ಮಾಡ್ತಾರೆ, ಕೊನೆ ಮೂಮೆಂಟ್ ಅಲ್ಲಿ ಇದ್ ಮಾಡ್ತಾರೆ. ನಾನು 3-4 ದಿವಸ ಅನುಭವಿಸಿ ತುಂಬಾ ಬೇಡ್ಕೊಂಡೆ ಮಾಡಿ ಅಂತ, ಅವ್ರು ಮಾಡ್ಲಿಲ್ಲ ಅಣ್ಣ, ಸಿಸರ್ ಆಗ್ಲಿಲ್ಲ, ನಾರ್ಮಲ್ ಆಯ್ತು ನನ್ಗೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ಹೇಳ್ತೀನಿ ಕೇಳು. ಈ ನಿನ್ನೆ ನಮ್ಮ ಗರ್ಭರಕ್ಷಾದಲ್ಲಿ ಮೊನ್ನೆ ಒಂದು ಘಟನೆ ನಡೆದಿದೆ. ಹಾವೇರಿಯಲ್ಲಿ ಪಾಪ ಅವನು ರೈತ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಗೊಂಡೋದ್ರೆ ಅಲ್ಲಿ ಆಗಲ್ಲ, ಸಿಸರಿಯನ್ನೇ ಮಾಡ್ಬೇಕು ಅಂತ ಹೆದರಿಸ್ಬಿಟ್ಟಿದ್ದಾರೆ.
ಹೌದು ಹೌದು ಅವನು ಕರ್ಕೊಂಡೋಗ್ಬಿಟ್ಟು ಅದು ವಿಡಿಯೋ ಹಾಕ್ತೀನಿ. ಈ 30 ಕಿಲೋಮೀಟರ್ ನೋವಿರೋ ತಾಯಿನ ಕರ್ಕೊಂಡೋಗಿ ಅಲ್ಲಿ ನಾರ್ಮಲ್ ಮಾಡಿದ್ದಾರೆ ಇನ್ನೊಂದು ಹಾಸ್ಪಿಟಲ್ಗೆ. ಮತ್ತೆ ನಿನ್ನೆ ಬೆಂಗಳೂರಲ್ಲಿ 2 ಡೆಲಿವರಿ ಮಗುಗೆ ಕರಳು ಸುತ್ತಕೊಂಡಿದೆ ಕತ್ತಿಗೆ ಅಂತ ಹೇಳಿ ಸಿಜೇರಿಯನ್ಗೆ ಹೆದರಿಸಿದ್ದಾರೆ. ಅವ್ರ ಅದ ಏನಾದ್ರೂ ಆಗ್ಲಿ ನಾರ್ಮಲ್ ಮಾಡಿ ಅಂದ್ರೆ ಬೇರೆ ಹಾಸ್ಪಿಟಲ್ಗೆ ಹೋಗಿ ನಾರ್ಮಲ್ ಆಗಿದೆ ಅಲ್ಲಿ ಏನೂ ಆಗಿಲ್ಲ ಮಗು ತುಂಬಾ ಚೆನ್ನಾಗಿದೆ. ಈ ಪರಿಸ್ಥಿತಿನ ನಾನು ದಾಟ್ಬಿಟ್ಟು ಹೋಗಿ ಕಮಾಂಡ್ ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಡೆಲಿವರಿ ಆಯ್ತು. ಇವಾಗ ಏನ್ ಹೇಳ್ತಾ ಇದೀರ ಇದನ್ನ ನಾನು ಅನುಭವಿಸಿ ನನ್ನ ಯಜಮಾನ್ರು ಕರ್ಕೊಂಡು ಹೋಗಿದ್ದು ಮಿಲಿಟರಿ ಆಸ್ಪತ್ರೆಗೆ. ಹೇಳಮ್ಮ, ಇವಾಗ ಕರುಳು ಹೆಂಗಿರತ್ ಗೊತ್ತಾ, ನಮ್ಮ ಅಹೋರಾತ್ರ ತನ್ನ ಮಕ್ಕಳನ್ನ ತಾನೇ ಡೆಲಿವರಿ ಮಾಡಿದಾನೆ. ಮಾಡಿಸಿ ಕರುಳು ನೋಡ್ದ, ಹತ್ತಿಗಿಂತ ಮೆತ್ತಗಿರ್ತದ, ಅದು ಕತ್ತು ಹಿಸ್ಕೋಕ್ ಸಾಧ್ಯನೇ ಇಲ್ಲ. ಕರುಳಿನಿಂದ ಕತ್ತು ಹಿಸುಕಿ ಮಗು ಪ್ರಾಣ ಹೋಗೋಕ್ ಸಾಧ್ಯನೇ ಇಲ್ಲ. ಇನ್ನೊಂದು, ಹೊಟ್ಟೆ ಒಳಗಡೆ ಮಗು ಉಸಿರಾಡ್ತಾ ಇರಲ್ಲ, ನೀರೊಳಗಿರುತ್ತೆ, ತಾಯಿಯ ಉಸಿರನ್ನ ಕರುಳಿಂದ ಪಡಿತಾ ಇರುತ್ತೆ. ಹಾಗಾಗಿ ಹೊಟ್ಟೆ ಒಳಗಡೆ ಉಸಿರಾಡದೆ ಇರುವಾಗ ಕರುಳು ಹೆಂಗೆ ಸಹಿಸೋಕ್ ಸಾಧ್ಯ ಮಗುಗೆ? ಆಚೆ ಬಂದ್ಮೇಲಲ್ವಾ ಕರುಳ, ಕೃಷ್ಣ ಕರುಳು ಸುತ್ತು ಹಾಕೊಂಡು ಹುಟ್ಟಿರೋದಕ್ಕೆ ಅವನನ್ನ ಕರುಳು ಸುತ್ತಿ ಹಾಕೊಂಡು ಹುಟ್ಟೋ ಮಕ್ಕಳಿಗೆ ಮಾವನಿಗೆ ತೊಂದರೆ ಅಂತ ಹೇಳ್ತಾರೆ. ಕಂಸ ಸತ್ತನಲ್ಲ, ಅದಕ್ಕೆ ಏನ್ ಹೇಳು, ಏನ್ ಬೇಕು ಹೇಳಮ್ಮ ನಿನ್ಗೆ? ಏನೂ ಇಲ್ಲ, ಮಾತಾಡ್ಬೇಕು ಅನ್ಸ್ತು. ಏನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಅಲ್ವಾ, ಮಾತಾಡ್ಬೇಕು ಅನ್ಸ್ತು. ಇಷ್ಟೊಂದೆಲ್ಲ ಮಾಡಿ ಬಂದಿದಾರೆ ನನ್ನ ಯಜಮಾನ್ರು. ನಮ್ಮ ಸ್ವಲ್ಪ ಸಾಲಗಳಿದಾವೆ, ಯಾವ್ದು ಒಂದು ಬುದ್ಧಿವಂತ ಇಷ್ಟು ದೇಶಭಕ್ತ ನೀವೆಲ್ಲ ಸಾಲ ಯಾಕೋ ಮಾಡ್ಕೊಂಡ್ರಿ? ಅಸಹ್ಯ ತೂ ಮನೆ ಕಟ್ಟ, ಏನೋ ಮನೆ ಕಟ್ಟದು, ಏನೋ ಮನೆ ಕಟ್ಟದು, ಸಾಲ ಮಾಡಿ ಕಟ್ಟುವಂತದ್ದು ಏನಿದೆಯಪ್ಪ ಮನೆ? ಹೋಗ್ಲಿ, ನಿಮ್ ಮನೆಗೆ ಎಷ್ಟು ಬೇಕೋ, ನೀವ್ ಇರೋಕೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡಿದ್ರು ಸಾಲ ಆಗ್ತಿರ್ಲಿಲ್ಲ. ಮಾಡಿ ಮೇಲ್ ಮಾಡಿ ಯಾಕಪ್ಪ ಕಟ್ಟಬೇಕು? ಮತ್ತೆ ಸುಮ್ಮನೆ ರಮ್ಮಿ, ನನಗೆ ಬೇಜಾರು ಮಾಡ್ಬಿಡಿ. ಅತ್ಯಂತ ದೇಶಭಕ್ತಿ ಅತ್ಯಂತ ಉನ್ನತ ಗುಣ ಯಾವ್ದು ಗೊತ್ತಾ? ನಮ್ ದೇಶಕ್ಕೆ ಭಾರವಾಗದೆ ಸಾಲವಿಲ್ಲದೆ ಬದುಕುವುದು. ಹೋಗಮ್ಮಿ ನೀವು, ಇದು ಧರ್ಮರಾಜ ಹೇಳ್ತಾನೆ. ಆಕ್ಚುಲಿ ಆ ಘಟನೆ ನಡೆದಿರೋದೆ ಕರ್ನಾಟಕದಲ್ಲಿ, ಧರ್ಮೇಶ್ವರ ದೇವಸ್ಥಾನ ಅಂತಿದೆ ಕೊಂಡ್ರಳ್ಳಿ ಅಂತ, ಎಲ್ಲಿ ಹೊಸಕೋಟೆಯಲ್ಲಿ, ಹೊಸಕೋಟೆ ಹತ್ರ. ಅಲ್ಲಿ ಇವತ್ತಿಗೂ ಆ ಯಕ್ಷಪ್ರಶ್ನೆ ನಡೆದ ಸರೋವರ ಇದೆ, ಆ ಪುಷ್ಕರಣಿ ಇದೆ, ಅಲ್ಲೇ ನೀರು ತರಕ್ಕೆ ಪಾಂಡವರು ಬಂದು ಸತ್ತು ಹೋಗಿದ್ದು. ಧರ್ಮರಾಜ ಯಕ್ಷಪ್ರಶ್ನೆಗೆ ಉತ್ತರ ಮಾಡಿ ಅವ್ರನ್ನ ಬದುಕಿಸಿಕೊಂಡಿದ್ದು. ಆ ಜಾಗ ಹೋಗಿ ನೋಡಿ, ಸಾಲವಿಲ್ಲದವರು ಆಗ್ತೀರಿ. ಅಲ್ಲಿ ಕೇಳಿದ 248 ಪ್ರಶ್ನೆಗಳಲ್ಲಿ ಮೊಟ್ಟ ಮೊದಲ ಅತಿ ಸುಂದರವಾದ ಪ್ರಶ್ನೆ ಯಕ್ಷ ಕೇಳಿದ್ದು, ಈ ಜಗತ್ತಿನಲ್ಲಿ ಅತ್ಯಂತ ಸುಖಿಗಳು ಯಾರು ಅಂತ. ಧರ್ಮರಾಜ ಹೇಳಿದ್ದು ಸಂತ ಅಲ್ಲ, ರಾಜ ಅಲ್ಲ. ಧರ್ಮರಾಜ ಹೇಳಿದ್ದು ದೇವ ಅಲ್ಲ, ಯಾವ ಋಷಿ ಅಲ್ಲ. ಧರ್ಮರಾಜ ಹೇಳಿದ್ದು ಸಾಲವಿಲ್ಲದವನು ಅಂತ. ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಒಂದು ಸೂಳೆಕೆರೆ ಇದೆ, ಸೂಳೆಬಾವಿ ಆಯ್ತು, ಸೂಳೆಬಾವಿ ಅಂತಿದೆ. ಆ ದಾವಣಗೆರೆ ಅಮ್ಮ ರಾಜನ ಮಗಳನ್ನ, ಪಾಪ ಅಮ್ಮ ಆ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇರ್ಲಿಲ್ಲ, ಆ ಅಮ್ಮನ್ನ ರಾಜನೇ ಬೈದ್ಬಿಟ್ಟಿರ್ತಾನೆ. ಅದಕ್ಕೆ ಆ ಅಮ್ಮ, ನೀ ಬೈದ ಮೇಲೆ ನಾನು ಅದೇ ಹೆಸರಲ್ಲೇ ಇರ್ತೀನಿ ಅಂತ ಹೇಳಿ ಆ ಅಮ್ಮ ಶಾಂತಿ ಸಾಗರ ಅದು ಆ ಅಮ್ಮ ಇಟ್ಕೋತಾಳೆ. ಆದ್ರೆ ಆ ಅನೇಕ ಊರುಗಳಲ್ಲಿ ಸೂಳೆಬಾವಿ ಅಂತಿರುತ್ತೆ. ಏನ್ ಹೇಳೋದು, ಯಾ ರಾಜನಿಗೆ ಸಾಲ ಇದ್ರು ಇವರಿಗೆ ಸಾಲ ಇರ್ತಿರ್ಲಿಲ್ಲ ನರ್ತಕಿಯರಿಗೆ, ಯಾಕಂದ್ರೆ ಯಾವಾಗ್ಲೂ ತುಂಬಿದ ಐಶ್ವರ್ಯ. ರಾಜನಿಗೆ ಸಾಲ ಕೊಡ್ತಿದ್ರು ಇವರು ಯುದ್ಧದ ಸಮಯದಲ್ಲಿ ಅಂತ. ಅವರೆಲ್ಲ ಇನ್ನು ಸಾಯುವಾಗ ಈ ಹಣ ನಾನ್ಯಾಕೆ ಯಾರು ಕೊಡ್ಲಿ, ಮಕ್ಕಳು ಬೇರೆ ಇಲ್ಲ ಅಂತ ಹೇಳಿ ಅವರು ಆ ಹಣದಲ್ಲಿ ಬಾವಿಗಳು ತೋಡ್ಸೋರು, ದೇವಸ್ಥಾನಗಳು ಕಟ್ಟಿಸೋರು. ಸಾಲವಿಲ್ಲದ ಬದುಕು ಎಷ್ಟು ಶ್ರೇಷ್ಠ ನೋಡ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಯಾಕೆ ಈ ವಿಚಾರ ಹೇಳಿದೆ ಅಂದ್ರೆ, ಸೂಳೆ ಅನ್ನೋ ಪದಕ್ಕೆ ಪವಿತ್ರ ಅರ್ಥ ಇದೆ. ಒಂದು ಲೈವ್ ಕೂಡ ಮಾಡಿದೀರಿ ಇದ್ರ ಬಗ್ಗೆ. ಸೂಳ್ ಅಂದ್ರೆ ಸರದಿ ಅಂತ, ಸರದಿಯಲ್ಲಿ ದೇವರ ಸೇವೆಯನ್ನು ಮಾಡುವವರು ಸೂಳೆ ಅಂತ. ಗಂಡು ಸೂಳೆನು ಇರೋರು, ಹೆಂಡು ಸೂಳೆನು ಇರೋರು. ದೇವಸ್ಥಾನಗಳಲ್ಲಿ ಪಂಜು ಮತ್ತೆ ಉತ್ಸವಗಳನ್ನು ಹೊರುವವರು, ಚಪ್ಪರ ಕಟ್ಟುವವರು, ದೇವಸ್ಥಾನಗಳಲ್ಲಿ ಗಂಟೆ ಸೇವೆ, ಡಮರುಗ ಸೇವೆ ಮಾಡುವವರೆಲ್ಲರನ್ನ ಸೂಳೆ ಅಂತ ಕರೀತಿದ್ರು. ಆ ಪವಿತ್ರ ಪದ. ಯಾವಾಗ ಅವ್ರನ್ನ, ಅವರಿಗೆ ಸಂಸಾರಗಳಿರ್ತಿರ್ಲಿಲ್ಲ, ಯಾವಾಗ ಅವರು ಸ್ವತಂತ್ರ ಬಿಟ್ರು ಅವ್ರನ್ನ, ಪಾಪ ಅವರಲ್ಲಿ ನಾರ್ಮಲ್ ದೈಹಿಕ
ಹಾರ್ಮೋನಲ್ ಚೇಂಜಸ್ ಡಿಸ್ಟರ್ಬ್ ಆಗಬಾರದು ಅಂತ ಋಷಿ ಮುನಿಗಳು ಬಂದು ನೀವು ಸ್ವೇಚ್ಛೆಯಾಗಿರ್ಬೋದು, ನೀವು ಯಾವುದೇ ಊರಲ್ಲಿ ಅನೇಕ ವೀಟಪುರುಷರು ಇರ್ತಾರೆ ಅಂದ್ರೆ ಮದುವೆ ಆಗದವರು ಇರ್ತಾರೆ, ಮತ್ತೆ ಮದುವೆ ಆಗದ ವಿದುರರು ಇರ್ತಾರೆ, ಸಮಾಜದ ಹಾಳು ಆಗೋದಕ್ಕಿಂತ ಅದನ್ನ ಸಮಾಜನ ಸ್ವಚ್ಛವಾಗಿಡೋದಕ್ಕೆ ನಿಮ್ಗೆ ಇಷ್ಟ ಬಂದಂಗೆ ಇರಬಹುದು ಅನ್ನೋ ಭಾವನೆಯಲ್ಲಿ ಹೇಳಿದ ಮಾತ್ರಕ್ಕೆ ಅವ್ರನ್ನ ಕೆಟ್ಟದಾಗಿ ತಗೊಂಡ್ಬಂದ್ಬಿಟ್ರು, ಬೈಯೋಕ್ ಬಳಸಿದ್ರು ಆ ಭಾಷೆ. ಅಲ್ಲಮರು ಅಲ್ಲಮರು ವಚನಗಳಲ್ಲಿ ಅಪದಾನ ಬಳಸಿದ್ದಾರೆ ಅಷ್ಟಿಲ್ಲದೆ. ಆ ಇದ್ರಲ್ಲಿ ಒಳ್ಳೆ ಒಳ್ಳೆ ದೇವಸ್ಥಾನಗಳಲ್ಲಿ ಪುಷ್ಕರಣಿಗೆ ಹಂಗೆ ಹೇಳ್ತಾರೆ ಅಂದ್ರೆ ಆ ಪದದ ಅಗೌರವ ದೂರ ಮಾಡೋಣ ಅಂತ ನಾನು ಈ ಮಾತುಗಳನ್ನ ನಿನ್ಗೆ ಹೇಳ್ತೇನೆ. ಯಾಕಂದ್ರೆ ನಮ್ಮಿಬ್ಬರು ಈ ಮಾತುಗಳನ್ನ ಕರ್ನಾಟಕ ಕೇಳಿಸ್ಕೊಳ್ಳುತ್ತೆ. ಇದೆಲ್ಲ ನಾವು ಮಾಡ್ತಾ ಇರೋದು ರೆವಲ್ಯೂಷನ್ ಅಮ್ಮಿ. ನಿಮ್ಮ ತರದವರು ಬರ್ಬೇಕು, ಇದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಬರ್ಬೇಕು, ಬೇಕು. ಇವಾಗ ಈ ಆಡಿಯೋನ ಹಂಚ್ಕೊಳ್ಳಮ್ಮಿ ಕರ್ನಾಟಕದಲ್ಲಿ. ಖಂಡಿತವಾಗಿ ಅಣ್ಣ, ಎಷ್ಟು ಒಳ್ಳೆ ಮನ್ಸಮ್ಮಿ. ನಿನ್ ಪತಿ ಕೋಪ ಬಂದ್ರೆ ಇಲ್ಲ ಆ ತರ ಇಲ್ಲ, ನನ್ನ ಯಜಮಾನ್ರು ಆ ತರ ಇಲ್ಲ. ಅವ್ರು ಹೇಳಿದ್ನಲ್ಲ ಈಗ ಅವ್ರು ನೋಡಿ ನಮ್ಗೆ ಎಷ್ಟು ಸ್ಫೂರ್ತಿಯಾಗಿದೆ. ನಾನು ನನಗೊಂದು ಮಾತು ಕೊಡು, ನೀನ್ ಸಾಲವಿಲ್ಲದವ್ರು ಆಗೋದು ಯಾವ್ದು? ಎಷ್ಟು ಬೇಗ ಸಾಧ್ಯನೋ ನಾನು ಅಷ್ಟು ಬೇಗ ಮಾಡ್ತಾ ಇದ್ದೀನಿ. ಮತ್ತೆ ಸಾಲ ಮಾಡಲ್ಲ ಅಂತ ನನ್ನ ಹತ್ರ ಪ್ರತಿಜ್ಞೆ ಮಾಡು. ಖಂಡಿತವಾಗ್ಲೂ ಮಾಡಲ್ಲ ಅಣ್ಣ. ಓಕೆ ನಮ್ಮಿ, ತುಂಬಾ ಸಂತೋಷ. ಒಂದು ನಿಮಿಷ, ನನ್ನ ಮಗಳಿದ್ದಾಳೆ, ಅವಳು ಮಾತಾಡ್ಬೇಕು ಅಂತಿದ್ದಾಳೆ. ಏನ ಗುಲ್ಡು? ನನ್ನ ಹೆಸರು ಸಾಕ್ಷಿ ಅಂತ. ನನ್ನ ಹೆಸರು ಸಾಕ್ಷಿ. ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿದೆ ಹೆಸರು. ಥ್ಯಾಂಕ್ ಯು. ಏನ್ ಮಾಡ್ಬೇಕು ಅಂತಿದ್ಯಾ, ಏನ್ ಓದ್ತಾ ಇದೀಯಾ? 7ನೇ ಕ್ಲಾಸ್ ಓದ್ತಾ ಇದ್ದೀನಿ. ವೆರಿ ಗುಡ್. ಏನ್ ಮಾಡ್ಬೇಕು ಅಂತಿದ್ಯಾ? ನನಗೆ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಆಗೋದಂತ ತುಂಬಾ ಇಷ್ಟ ಇದೆ. ನಿನಗೊಂದು ಟಿಪ್ಸ್ ಕೊಡ್ತೀನಿ ಕೇಳು. ಇವಾಗ ಒಂದು ವಿಡಿಯೋ ಹಾಕಿದೀವಿ ನಾವು, ಕಬಡ್ಡಿ ಪ್ಲೇಯರ್ ಹಾಕೋ ಎಲ್ಲ ಯೋಗಗಳು ಇದೆ, ನಿನಗೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದೆ, ನಿನ್ ಸ್ಪೋರ್ಟ್ಸ್ ಮ್ಯಾನ್ ಆಗೋ ಲಕ್ಷಣನೂ ಇದೆ. ಹಾಗಾಗಿ ಒಂದು ಕೆಲಸ ಮಾಡು, ನೀನು NIOSS ಸೇರ್ಕೊಂಡ್ಬಿಡು. ಅಪ್ಪನಿಗೆ ಸ್ಕೂಲ್ ಫೀಸು ಕಡಿಮೆ ಆಗ್ಬಿಡುತ್ತೆ, ಭಾರ ಕಡಿಮೆ ಆಗ್ಬಿಡುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. NIOSS ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತಿದೆ, ಅದು ನಮ್ಮ ಭಾರತ ಸರ್ಕಾರ ನಡೆಸ್ತಾ ಇದೆ. ಇದ್ರಲ್ಲಿ ಏನಾಗುತ್ತೆ, ನೀನು ಆರಾಮಾಗಿ 10th ಮುಗಿಸ್ಬೋದು. ಡೈರೆಕ್ಟ್ ಆಗಿ 10th ತಗೋಬೇಕು. ನೀನ್ ಇವಾಗ 8ನೇ ಕ್ಲಾಸ್ ಒಂದು ಎಕ್ಸಾಮ್ ಇದೆ, ಅದ್ ತಗೋ. ಅದಾದ ತಕ್ಷಣ 10th ತಗೊಂಡ್ಬಿಡು ಡೈರೆಕ್ಟ್. ನೀನ್ ಕಬಡ್ಡಿಗೆ ಹೋಗು ಫುಲ್ ಟೈಮ್, ಅಂದ್ರೆ ವಾರಕ್ಕೆ 3 ದಿವಸ ಕಬಡ್ಡಿ, 2 ದಿವಸ ತಾಯಿಗೆ ಹೆಲ್ಪ್ ಮಾಡು, ಮತ್ತೆ ಟೂರ್ ಎಲ್ಲ ಹೋಗು. ಆ ಸ್ಕೂಲ್ ಫೀಸ್ ಉಳಿಸ್ತೀಯಲ್ಲ, ಅಟ್ಲೀಸ್ಟ್ ಎಷ್ಟು ನಿಂಗ್ ಸ್ಕೂಲ್ ಫೀಸ್ ಇವಾಗ? 15,000 ಇಯರ್ಲಿ. ಪರವಾಗಿಲ್ಲ, ಹಾಗಾದ್ರೆ ಸ್ಕೂಲ್ ಕಂಟಿನ್ಯೂ ಮಾಡಿದ್ರೆ ನಾನು ಯಾಕೆ NIOSS ಹಣ ಉಳಿಸೋದು ಒಂದೇ ಅಲ್ಲ, NIOSS ಸೇರ್ಕೊಂಡ್ರೆ ನಿಂಗೆ ಬೆನಿಫಿಟ್ ಏನಂದ್ರೆ ನೀನ್ IAS ಆಫೀಸರು ಆಗ್ಬೋದು, ಏನೇ ಮನ್ಸ್ ಬಂದ್ರೂ ಅದಾಗ್ಬೋದು, ವಿದೇಶದಲ್ಲೂ ಓದ್ಬೋದು. ಆದ್ರೆ ಒಂದು ಬೆನಿಫಿಟ್ ಏನಂದ್ರೆ ಸ್ಪೋರ್ಟ್ಸ್ ಗೆ ಫುಲ್ ಡೆಡಿಕೇಟ್ ಮಾಡ್ಬೋದು ನೀನು, ಕಬಡ್ಡಿ ಇದಕ್ಕೆ ಫುಲ್. ಇವಾಗ ನಿಮ್ಮ ಸ್ಕೂಲ್ ಅಲ್ಲಿ ಅದೆಷ್ಟು ಎನ್ಕರೇಜ್ ಮಾಡ್ತೀಯಾರ ಗೊತ್ತಿಲ್ಲ, ಸ್ಪೋರ್ಟ್ಸ್ ಗೆ ಮಾಡಿದ್ರೆ ಅಲ್ಲೇ ಕಂಟಿನ್ಯೂ ಮಾಡು, ನೀ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಆಗ್ತೀಯ. ಓಕೆ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ಸ್ ಅಮ್ಮಿ. ಥ್ಯಾಂಕ್ಸ್ ಅಣ್ಣ.